ಇದೀಗ ಧಾರವಾಡ ಜಿಲ್ಲೆಯಲ್ಲಿರುವ ನೂರಾರು ಬಡ ಕಲಾವಿದರು ಮತ್ತು ನಾಟಕ ನಂಬಿ ಜೀವನ ನಡೆಸುತ್ತಿರುವ ಕಲಾವಿದರಿಗೆ ಸಹಾಯ ಹಾಗೂ ಅವರ ಮಕ್ಕಳ ಜೀವನ ರೂಪಿಸುವ ಉದ್ದೇಶದಿಂದ ಸಹಾಯ ಹಸ್ತ ಚಾಚಿದ್ದೇವೆ ಎಂದು ತಿಳಿಸಿದರು. ಇನ್ನು ಸರ್ಕಾರ ನಾಟಕ ಪ್ರದರ್ಶನ ಮಾಡಲು ಅನುಮತಿ ನೀಡಿದ್ದು ಸದ್ಯದಲ್ಲೇ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದರು. ಕಲಾವಿದರು ತುಂಬ ನೊಂದಿದ್ದಾರೆ. ಕಂಪ್ಯಾರಿಟಿವ್ ಟು ಎನಿ ಅದರ್ ಜಾನರ್ ರಂಗಭೂಮಿ ಕಲಾವಿದರಿಗೆ ತುಂಬ ಹೊಡೆತ ಬಿದ್ದಿದೆ. ಯಾಕೆಂದರೆ ಸಿನಿಮಾದವರೇ ಆಗಲಿ ಅಥವಾ ಬೇರೆ ಯಾವುದೇ ರೀತಿ ಕಲಾವಿದರು ತಗೋತು ಅಂದರೆ ನಮಗೆ ಅಂತ ಒಂದು ಚೇಂಬರ್ ಇದೆ ಅಥವಾ ನಮಗೆ ಅಂತ ಒಂದು ಅಸೋಸಿಯೇಷನ್ಗಳಿದೆ, ಅದು ಭಾಳ ಸ್ಟ್ರಾಂಗ್ ಆಗಿದೆ, ಫೇಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ರಂಗಭೂಮಿ ಕಲಾವಿದರು ಅಂದರೆ ಭಾಳ ಲಾರ್ಜ್ ಸ್ಪ್ರೆಡ್ ಇದ್ದಾರೆ. ವೃತ್ತಿ ರಂಗಭೂಮಿ ಅಂತ ಹೇಳಕ್ಕೆ ಬರಲ್ಲ, ಹವ್ಯಾಸಿ ಅಂತ, ಎರಡೂ ಒಂದೇ. ರಂಗಭೂಮಿ ಅಂದರೆ ರಂಗಭೂಮಿ, ಹವ್ಯಾಸಿಗಳಿಗೆ ಒಂಥರ ಹೊಡೆತ ಬಿದ್ದಿದ್ರೆ ವೃತ್ತಿ ರಂಗಭೂಮಿಗೆ ಇನ್ನೊಂದು ಥರ ಹೊಡೆತ ಬಿದ್ದಿದೆ. ಆದರೆ ಇಂಥವ್ರಿಗೆ ಬಿದ್ದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಗೌರ್ಮೆಂಟಿಂದ ನೀವೇನು ಅನುದಾನನೋ ಅಥವಾ ಎಲ್ಲದಕ್ಕೂ ಏನು ಕೇಳ್ತಾ ಇದ್ದೀರಾ ಅದೆಲ್ಲನೂ ರಿಲೀಸ್ ಆಗಿ ಅಥವಾ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಬಿಕಾಸ್ ಎಲ್ಲರೂ ಇವಾಗ ಗೌರ್ಮೆಂಟ್ ಹತ್ರ ಕೇಳೋದೇ ಆಗಿಬಿಟ್ಟಿದೆ. ಎಲ್ಲ ವರ್ಗದಲ್ಲೂ ಎಲ್ಲ ವಿಂಗಡದಲ್ಲೂ ಒದೆ ಬಿದ್ದಿರೋದ್ರಿಂದ ಅಲ್ಲಿ ತನಕ ಸಸ್ಟೇನ್ ಆಗೋಕ್ಕಾಗ್ದಲೇ ಇರೋವಂಥ ಒಂದು ಕ್ಯಾಟಗರಿ ಕಲಾವಿದರಲ್ಲಿ ಅಂದರೆ ನಮ್ಮ ರಂಗಭೂಮಿನವರು. ಸೊ ನಮ್ಮ ಕೈಯಲ್ಲಿ ಅವ್ರಿಗೆ ಏನಾಗುತ್ತೋ, ನಮ್ಮ ಸ್ವಂತ ಕೂವತ್ ಮೇಲೆ ನಾ ಬಂದಿರೋವಂಥ ಮನೆತನ ಗುಬ್ಬಿ ವೀರಣ್ಣ ಅವ್ರ ಮನೆತನದಿಂದ ಆಮೇಲೆ ಕೆ ಬಿ ಆರ್ ಕಂಪ್ನಿ, ಇದು ನಮ್ಮ ಹಿನ್ನೆಲೆಯ ಒಂದು ಬ್ಯಾಕ್ಗ್ರೌಂಡೇ ಹೇಳ್ಕೊಡೋದೇ ನಮಗಿದು. ಕಲಾವಿದರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಹೋಗಿ ಮುಂದಕ್ಕೆ ಅಂತ. ಸೊ ಆ ಒಂದು ಕಲಿಕೆ ನಾನೇನು ಕಲ್ತಿದ್ದೀನಿ ಆಲ್ ಥ್ರೂ ಮೈ ಲೈಫ್, ಅದನ್ನು ಇಟ್ಕೊಂಡು ನಮ್ಮ ಕೈಯಲ್ಲಿ ಏನೇನಾಗುತ್ತೋ, ಇದು ಬೇರೆಯವ್ರ ಕಡೆಯಿಂದ ಅಲ್ಲ, ನಮ್ಮ ಸ್ವಂತ ಕೈಯಲ್ಲಿ ಏನೇನಾಗುತ್ತೋ ಅದನ್ನು ನಾವು ಇಮ್ಮಿಡಿಯೇಟಾಗಿ ಕಲಾವಿದ್ರಿಗೆ ಮಾಡ್ತಾಯಿದ್ದೀವಿ. ಬೀಟ್ ಫುಡ್ ಕಿಟ್, ಬೀಟ್ ಮೆಡಿಕಲ್, ಬೀಟ್ ಹೆಲ್ತ್ ಆ್ಯಂಡ್ ಎಜುಕೇಷನ್. 2020 ಹಿಡಿದು 21 ತನಕ ಇದಿಷ್ಟನ್ನು ಫೋಕಸ್ ಮಾಡ್ತಾ ಇದ್ದೀವಿ ನಾವೀಗ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.